ಕಾಂಗ್ರೆಸ್ ವಿರುದ್ಧ ಸಿದ್ದು ಆಪ್ತ ಮಾಜಿ ಮಂತ್ರಿ ಆಕ್ರೋಶ ಟಿಕೆಟ್ ಸಿಗದೆ ಅನ್ಯಾಯ ಆಗಿದೆ ಎಂದ ಎಚ್ ಎಂ ರೇವಣ್ಣ ಯಾದಗಿರಿ ಸವದತ್ತಿ ಸಿಗಲಿಲ್ಲ ಹರಿಯರ ಟಿಕೆಟ್ಗಾಗಿ ಎಚ್ ಎಂ ರೇವಣ್ಣ ಪಟ್ಟು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಎಸ್ ವಿಷಯ ನಮಸ್ಕಾರ ಮಾಜಿ ಸಿಎಂ ಸಿದ್ದರಾಮಯ್ಯವರ ಪರಮಾಪ್ತ ಎಚ್ ಎಂ ರೇವಣ್ಣ ಎಮ್ ಎಲ್ ಸಿ ಆಗಿ ಮಂತ್ರಿ ಕೂಡ ಆಗಿದ್ದರು ಅವರೇ ಯಾವುದೇ ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ರ ಕೈಲಿ ಆಗಲಿಲ್ಲ ಸೊ ಈ ಬಾರಿ ಯಾದಗಿರಿ ಮತ್ತು ಸವದತ್ತಿಂದ ಟಿಕೆಟ್ ಕೇಳಿದ್ರಂತೆ ಬಟ್ ಕೊಟ್ಟಿಲ್ಲ ಈಗಲೂ ಕೂಡ ಟಿಕೆಟ್ ಕೇಳ್ತಾ ಇದ್ದೀನಿ ಹರಿಹರದಿಂದ ಟಿಕೆಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನ ಭೇಟಿಯಾಗಿ ಹಿಂಗೆ ಮಾಡಬಿಟ್ಟರ ಟಿಕೆಟ್ ಕೊಡ್ಸಿ ನನಗೆ ಅಂತ ಕೇಳ್ತಿದ್ದಾರೆ ಈ ಹಿಂದೆ ಹೆಬ್ಬಾಳ ಮಾಗಡಿ ಅದಾದಮೇಲೆ ಚನ್ನಪಟ್ಟಣ ಇದೆಲ್ಲವನ್ನು ಕೂಡ ಸ್ಪರ್ಧೆ ಮಾಡಿ ಬೇರೆಯವ್ರಿಗೆ ನಾನು ಆ ಕ್ಷೇತ್ರವನ್ನು ಬಿಟ್ಟುಕೊಟ್ಟೆ ನನಗೆ ಕ್ಷೇತ್ರ ಇದ್ದರೆ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಹಿಂಗಾದ್ರೆ ಹೆಂಗೆ ಅಂತ ಬೇಜಾರಾಗಿ ಕಾಂಗ್ರೆಸ್ನವರ ಮೋಸ ಮಾಡ್ತಾ ಇದಾರೆ ಅಂತ ಹಳ ತೋಡ್ಕೊಳ್ತಾ ಇದ್ರೆ ಎಚ್ ಎಂ ರಮಣ ಶಿವ ಪ್ರತಿ ಬಾರಿ ಒಂದೊಂದು ಕಾನ್ಸ್ಟಿಚನ್ಸಿ ಸಿಗ್ಲಿಲ್ಲ ಅವ್ರಿಗೆ ಈ ಬಾರಿ ಕೂಡ ಡಿ ಕೆ ಶಿವಕುಮಾರ್ ಚುನಾವಣೆ ನಿಂತಾಗಲೇ ಇವರು ಚುನಾವಣೆ ನಿಂತರು ಎಂಬತ್ತೈದ್ಲಿ ನಿಂತ್ರು ಸೋತ್ರು ಅಲ್ಲೂ ಕೂಡ ಯಾರು ಈ ಎಚ್ ಎಸ್ ಸಿ ಬಾಲಕೃಷ್ಣ ಅವರ ಅಪ್ಪನ ವಿರುದ್ಧ ಸೋತ್ರು ಇವ್ರು ಮಾಗಡಿ ಎಂಬತ್ತೈದು ಮತ್ತೆ ಎಚ್ ಎಸ್ ಸಿ ಬಾಲಕೃಷ್ಣ ಅವರ ಅಪ್ಪನ ವಿರುದ್ಧ ಇಲ್ಲಿ ಚುನಾವಣೆಯನ್ನ ಗೆದ್ರು ಎಂಬತ್ತೊಂಬತ್ತಲ್ಲಿ ಕಾಂಗ್ರೆಸ್ ಇಂದ ತೊಂಬತ್ನಾಲ್ಕರಲ್ಲಿ ಬಾಲಕೃಷ್ಣ ಬಿಜೆಪಿ ಗೆದ್ರು ಮತ್ತೆ ಇವರು ತೊಂಬತ್ತೊಂಬತ್ತರ ಗೆದ್ರು ಎಸ್ ಎಂ ಕೃಷ್ಣ ಅವಧಿಯಲ್ಲಿ ಅದಾದ್ಮೇಲೆ ಮತ್ತೆ ಇವರು ಚುನಾವಣೆ ಗೆಲ್ಲ ಗೆಲ್ಲ ಹೆಬ್ಬಾಳಕ್ ಬಂದು ಕಟ್ಟ ಅಪೋಸಿಟ್ ಇವರು ಸಂಬಂಧ ಇರ ದಿ ಮೊನ್ನೆ ಚನ್ನಪಟ್ಟಣಕ್ಕೆ ಹೋಗ್ಬಿಟ್ಟು ಸೋತ್ರ ಅಲ್ಲಿ ಸೋತ್ ಸುಣ್ಣ ಆದ್ರು ಈಗ ಎಲ್ಲೆಲ್ ಕೇಳಿದ್ರು ಅಂತ ಬಹಳ ದೊಡ್ಡದಾಗ ಪಟ್ಟಿ ಹೇಳಿದ್ರಿ ನೀವು ಯಾದಗಿರಿ ಕೇಳಿದ್ರು ಯಾದಗಿರಿಯಲ್ಲಿ ಕೊಡ್ಲಿಲ್ಲ ಹ್ಮ್ ಯಾದಗಿರಿಯಲ್ಲಿ ಅಲ್ಲಿ ಚೆನ್ನಾರೆಡ್ಡಿ ಪಾಟೀಲ್ ತಂದ್ರೆ ಕೊಟ್ಟಿದ್ದಾರೆ ಅದಾದ್ಮೇಲೆ ಸೌದತಿ ಕೇಳಿದ್ರಂತೆ ಸೌದತ್ತಿಯಲ್ಲಿ ವಿಶ್ವಾಸ ವಸಂತ ವೈದ್ಯ ಕೊಟ್ಟಿದ್ದಾರೆ ಈಗ ಹರಿಹರ ಹರಿಹರ ಕೇಳ್ತಾರ ಸೌದತ್ತಿಗೂ ಇವ್ರಿಗೂ ಏನ್ ಸಂಬಂಧ ಯಾದಗಿರಿ ಇವ್ರಿಗೂ ಏನ್ ಸಂಬಂಧ ಹ್ಮ್ ಅಲ್ವಾ ಹರಿಹರಕ್ಕೂ ಇವ್ರಿಗೆ ಏನ್ ಸಂಬಂಧ ಹ್ಮ್ ಹಿರಿಯರ್ ಇರಬಹುದು ಹಿರಿಯರ್ ಇರಬಹುದು ಆರ ನಾವು ಯಾವ ಕ್ಷೇತ್ರವನ್ನ ಅರಿತಿದ್ದೇವೆ ಅನ್ನೋದ್ರ ಮೇಲೆ ಕೆಲಸ ಮಾಡಬೇಕು ಮಹಾಲಕ್ಷ್ಮಿ ಲೇಔಟ್ ಇತ್ತು ಮಹಾಲಕ್ಷ್ಮಿ ಲೇಔಟ್ ಇತ್ತು ಖಾಲಿ ಮೂರ್ತಿ ಆಗಿದೆ ಈಗ ಅಲ್ವಾ ಹ್ಮ್ ರಾಜಾಜಿನಗರವೂ ಇತ್ತು ಈ ಹಿಂದೆ ಹ್ಮ್ ಮತ್ತವರ್ಗೆ ಮಲ್ಲೇಶ್ವರವೂ ಇತ್ತು ಹ್ಮ್ ಎಲ್ಲಿ ನಮ್ದು ಗ್ರಿಪ್ ಇದೆ ಅಲ್ಲಿ ರಾಜಕೀಯ ಮಾಡ್ಬೇಕು ಅಂದ್ರೆ ಎಂ ಎಲ್ ಸಿ ಆಗಿದ್ರು ಮಂತ್ರಿ ಆಗಿದ್ರು ಆ ಟೈಮ್ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡು ಹೋಗ್ಬೋದಾಗಿದೆ ಕ್ಷೇತ್ರಕ್ಕೆ ಅಂತ ಇವ್ರು ಬಟ್ ಹೋಗ್ಲಿಲ್ಲ ಎಲೆಕ್ಷನ್ ಇವ್ರಿಗೂ ಸೌದತಿಗೂ ಏನ್ ಸಂಬಂಧ ಏನ್ ಸಮುದಾಯದ ಮಾತಗಳಿದ್ದು ಅನ್ಸುತ್ತೆ ಜೀ ನಾವೇ ಕತೆಗಳು ನಮ್ಮ ಜಾತಿಯವರು ಅಂತ ಕತ್ಕುಕ್ಲಕ್ಕಾಗತ್ತ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ ಒಳ್ಳೆ ರಾಜಕಾರಣಿ ರೇವಣ್ಣ ಹೌದು ರೇವಣ್ಣ ದುಷ್ಟ ರಾಜಕಾರಣಿ ಅಲ್ಲ ಅಲ್ಲ ಆದ್ರೆ ರಾಜಕೀಯವಾಗಿ ಕ್ಷೇತ್ರವನ್ನ ಆಯ್ಕೆ ಬೇರೆ ವಿಚಾರ ಚೇಂಜಸ್ ಆಯ್ತು ರಾಜಕೀಯದಲ್ಲಿ ನಮ್ದು ಹಿಂಗೆ ಇರುತ್ತೆ ನಮ್ದು ಹಿಂಗೆ ನಡೆಯುತ್ತೆ ನಾವ್ ಹಿಂಗೆ ಇರ್ತೀವಿ ಅನ್ನೋದೆಲ್ಲ ಸುಳ್ಳು ಇವರು ಗೆದ್ದಿದ್ದು ಬಾಲಕೃಷ್ಣ ಅಪ್ಪನ ವಿರುದ್ಧ ಸೋತಿದ್ದು ಬಾಲಕೃಷ್ಣ ಅವರ ಅಪ್ಪನ ವಿರುದ್ಧ ನಂತರ ಬಾಲಕೃಷ್ಣ ಅವ್ರ ವಿರುದ್ಧ ಮತ್ತೆ ಬಾಲಕೃಷ್ಣ ಅವರ ವಿರುದ್ಧ ಸೋತರು ಮಾಡ್ಕೊಂಡ್ ಬಂದ್ರು ಈ ಬಾಲಕೃಷ್ಣ ಅವರು ಸೋತವ್ರೆ ಅಲ್ಲಿ ಮಂಜು ಗೆಲ್ಕೊಂಡವ್ರೆ ರಾಜಕೀಯದಲ್ಲಿ ಜನ ಬದಲಾವಣೆಯನ್ನು ಬಯಸ್ತಾರೆ ನಾವು ಜನಗಳ ಜೊತೆ ಬಾಂಧವ್ಯ ಚೆನ್ನಾಗಿ ಇಟ್ಕೊಂಡಿದ್ರೆ ಗೆಲ್ಸ್ತಾರೆ ಇವ್ರಿಗೆ ಕ್ಷೇತ್ರನೇ ಯಾವ್ದು ಗೊತ್ತಿಲ್ಲ ಎಷ್ಟು ಎಚ್ ಎಂ ರೇವಣ್ಣ ಪಾಪ ಈಗ ಏನು ಸಿದ್ದರಾಮಯ್ಯ ನಮ್ಕೊಂಡು ಅತಂತ್ರ ಆದ್ರೂ ಮುಗಿತಾನು ದತ್ತಂಗೆ ಟಿಕೆಟ್ ಇನ್ ರೇವಣ್ಣ ಅವ್ರದ್ದು ಯಾವ್ದು ಇದು ಕತೆ ಅಲ್ವಾ ಹ್ಮ್ ಅದಾಗಲ್ಲ ಹಂಗಲ್ಲ

ಆಯ್ತು ಇನ್ನೆಲ್ಲಿದೆ ಇನ್ನು ಉಳಿದಿರೋದು ಪುಲಿಕೇಶನ್ ಅಕ್ರ ಮೀಸಲು ಅಲ್ಲೊಂದು ಅದಾಗಲ್ಲ ದಾಸರಹಳ್ಳಿ ಒಂದು ಉಳ್ಕೊಂಡೈತೆ ದಾಸರಹಳ್ಳಿ ಅಲ್ಲಿ ಕಿತ್ತಾಡಿದ್ರೆ ಈಗಲೇನೆ ಕಿತ್ತಾಡ್ತವ್ರೆ ಯಶವಂತಪುರಕ್ಕೆ ಹೋಗೋದಿತ್ತಲ್ಲ ಅಲ್ಲೇ ಬಾಲರಾಜ್ ಗೌಡ ಹೋಗೋದು ಇವನೇ ಹಾಕಿದ್ರೆ ಆಗಿರಲ್ಲ ಅಲ್ಲ ಅನೌನ್ಸ್ ಆಯ್ತಲ್ಲ ಹೋಗ್ಬೋದಿತ್ತಲ್ಲ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತ ಇಲ್ಲೇ ಬಿಟ್ಕೊಂಡು ಕೈಲಿ ಬಣ್ಣ ಹಿಡ್ಕೊಂಡು ತುಪ್ಪು ಕೂರ್ತು ನಾರ್ತ್ ನಡ್ಗಟ್ಟೆ ಟ್ರೈ ಮಾಡ್ತಿದ್ದಾರೆ ಟಿಕೆಟ್ ಸಿಗಲ್ಲ ಅಂತ ಎಚ್ ಎಂ ರೇವಣ್ಣ ಅವ್ರಿಗೆ ಟಿಕೆಟ್ ಸಿಗಲ್ಲ

ಕ್ಷೇತ್ರದ ಜನರ ಜೊತೆ ಇರೋರನ್ನ ಆಯ್ಕೆ ಮಾಡಿ ಜಾತಿ ಧರ್ಮ ಪಕ್ಷದ ಆಧಾರದ ಮೇಲೆ ಓಟ್ ಹಾಕಬೇಡಿ ಯೋಗ್ಯತೆ ಮೇಲೆ ಓಟ್ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಇದು ನಮ್ಮ ಕಳಕಳಿ ಕರ್ನಾಟಕ ಟಿ ಕನ್ನಡಿಗರ ಧ್ವನಿ